ನಮಗೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಸಂಘಟನೆಗೆ ಮಾರ್ಗದರ್ಶನವನ್ನು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ನೀಡ್ತಾ ಇರತಕ್ಕಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರು ಕ್ರಿಯಾಶೀಲ ಯುವ ನಾಯಕರು ಆಗಿರತಕ್ಕಂಥ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಈ ದಿನ ಈ ಒಂದು ಸನ್ಮಾನದ ಸಮಾರಂಭದ ವೇದಿಕೆ ಮೇಲೆ ಕೇಂದ್ರ ಸರ್ಕಾರದ ಸಚಿವರುಗಳಾಗಿರ್ತಕ್ಕಂಥ ಸಹೋದ್ಯೋಗಿ ಮಿತ್ರರುಗಳಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಸಹೋದರಿ ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣ ಅವರು ಹಾಗೂ ಎಲ್ಲ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಸಂಸತ್ ಸದಸ್ಯರುಗಳು ವೇದಿಕೆಯ ಮುಂಭಾಗದಲ್ಲಿ ಎರಡೂ ಪಕ್ಷಗಳ ಶಾಸಕ ಮಿತ್ರರು ಮತ್ತು ಮಾಜಿ ಶಾಸಕರುಗಳು ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹುಶಃ ಸನ್ಮಾನದ ಕಾರ್ಯಕ್ರಮ, ಇದು ಸಾಂಕೇತಿಕವಾಗಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಇವತ್ತಿನ ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಬಹುಶಃ ನಮ್ಮೆಲ್ಲರ ನಿರೀಕ್ಷೆ ಇದ್ದಂಥದ್ದು, ಬಹುಶಃ ನಿಮ್ಮ ನಿರೀಕ್ಷೆಗಳು ಇದ್ದಂಥದ್ದು, 26-27 ಸ್ಥಾನಗಳಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಕೊಂಡಿದ್ದು. ಇವತ್ತು ಎರಡೂ ಪಕ್ಷಗಳ ವತಿಯಿಂದ 19 ಲೋಕಸಭೆಗೆ ಕರ್ನಾಟಕ ನಾಡಿನ ಜನತೆ ಆಶೀರ್ವಾದವನ್ನೇನು ಮಾಡಿದ್ದಾರೆ, ಪ್ರಥಮವಾಗಿ ಭಾರತೀಯ ಜನತಾ ಪಕ್ಷದ ಮತ್ತು JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳ ಶ್ರಮಕ್ಕೆ ಮತ್ತು ನಾಡಿನ ಜನತೆಯ ಆಶೀರ್ವಾದಕ್ಕೆ ಈ ವೇದಿಕೆ ಮುಖಾಂತರ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪಕ್ಷದ ಕಚೇರಿಯಲ್ಲಿ, JDS ಪಕ್ಷದ ಕಚೇರಿಯಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದ್ರು, ಅಲ್ಲೂ ನನಗೊಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಪ್ರಥಮವಾಗಿ ನೂತನ ಸಚಿವರಾಗಿ ಬಂದಂಥ ಸಂದರ್ಭದಲ್ಲಿ ನಾಡಿಗೆ ನಮ್ಮ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಲ್ಲಿ ಅಭಿನಂದನೆಯನ್ನೇ ನೀಡಿದರು. ಆ ಕಾರ್ಯಕ್ರಮದಲ್ಲಿ ನನ್ನ ಹೃದಯದಲ್ಲಿದ್ದಂಥ ಭಾವನೆಗಳನ್ನು ಏನು ವ್ಯಕ್ತಪಡಿಸಿದ್ದೆ ಪುನಃ ಇನ್ನೊಂದು ಬಾರಿ ನಿಮ್ಮೆಲ್ಲರ ಮುಂದೆ ಇಡಬೇಕು ಅನ್ನೋದು ನನ್ನ ಹೃದಯದಲ್ಲಿರ್ತಕ್ಕಂಥ ಇಚ್ಛೆ. ಬಹುಶಃ ಇಲ್ಲಿ ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ಸ್ಮರಿಸಿಕೊಳ್ಳೋದಾದರೆ, ಇವತ್ತೇನಾದರೂ ಕುಮಾರಸ್ವಾಮಿ ಅಂತವನು ಇವತ್ತು ನಾಡಿನಲ್ಲಿ ಪರಿಚಯ ಆಗಿದ್ರೆ ಅದಕ್ಕೆ ಮೂಲ ಕಾರಣ 2006 ಯಡಿಯೂರಪ್ಪನವರ ಜೊತೆಗೂಡಿ ಜಗದೀಶ್ ಶೆಟ್ಟರು ಇದ್ದಾರೆ ಇಲ್ಲಿ, ಅವತ್ತು ಬಿಜೆಪಿಯ ಮತ್ತು JDSನ ಸರ್ಕಾರವನ್ನು ಏನು ರಚನೆ ಮಾಡೋದು, ನನಗಿಂತ ಹಿರಿಯರಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಮುಕ್ತವಾದಂಥ ಅವಕಾಶಗಳನ್ನು ಕೊಟ್ಟು ಎರಡೂ ಪಕ್ಷಗಳ ಜೊತೆಗೂಡಿ ಒಂದು ಅತ್ಯುತ್ತಮವಾದಂಥ ಸರ್ಕಾರವನ್ನು ನಡೆದಂಥದ್ದೇನಿದೆ ಆ ಸಂದರ್ಭದಲ್ಲಿ ನಾಡಿನ ಜನತೆ ಈ ಒಂದು ಹೊಂದಾಣಿಕೆ ಶಾಶ್ವತವಾಗಿರಬೇಕು ಅಂತಕ್ಕಂಥದ್ದು ಬಯಸಿದ್ರು. ಆ ಒಂದು ಜನತೆಯ ಒಂದು ಭಾವನೆಗಳನ್ನು ನಾನು ಮುಂದುವರಿಸಬೇಕು ಅನ್ನೋದು ನನ್ನ ಸ್ವಂತ ಇಚ್ಛೆ ಇದ್ದಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ನಾನು ಅಧಿಕಾರ ಕೊಡಬೇಕಾದ್ರೆ ನನ್ನಿಂದಾದಂಥ ತಪ್ಪಲ್ಲ ಅದು, ಕೆಲವರು ಕುತಂತ್ರಗಳನ್ನು ನಡೆಸಿ ಅವತ್ತಿನ ಒಂದು ಅಧಿಕಾರ ಮುಂದುವರಿಯತಕ್ಕಂಥದ್ದಕ್ಕೆ ಕೆಲವು ಸಮಸ್ಯೆಗಳನ್ನೇ ಹುಟ್ಟಿದ್ರು. ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದಿದೆ. ಬಹುಶಃ ಅವತ್ತು ನಮ್ಮ ಎರಡೂ ಪಕ್ಷಗಳ ಹೊಂದಾಣಿಕೆ ಮುಂದುವರೆದಿದ್ರೆ ಕರ್ನಾಟಕದಲ್ಲಿ ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ನಾನು ಇವತ್ತು ಸಾರ್ವಜನಿಕವಾಗಿ ಹೇಳ್ತೇನೆ, ಎಲ್ಲೇ ಹೋದರೂ ನನಗೂ ಮತ್ತು ಬಿಜೆಪಿಯ ಶಾಸಕ ಮಿತ್ರರಿರ್ಬೋದು, ಬಿಜೆಪಿಯ ಕಾರ್ಯಕರ್ತರಿರ್ಬೋದು,
ನೂರಕ್ಕೆ 99 ಭಾಗ ಅತ್ಯಂತ ವಿಶ್ವಾಸದಲ್ಲಿ ನಾವಿದ್ದೇವೆ ಅಂತಕ್ಕಂಥದ್ದು ನಾನು ಎಲ್ಲ ಸಭೆಯಲ್ಲಿ ಹೇಳ್ತೇನೆ. 2018 ಸಭೆ ನಾನು ಮುಖ್ಯಮಂತ್ರಿ ಆಗಿದ್ದ ದಿನವನ್ನು ನೆನೆಸ್ಕೊಂಡೆ. ಮೊನ್ನೆ ದಿನ ಒಂದೇ ತಿಂಗಳಿಗೆ ನಾನು ನಮ್ಮ ಕಚೇರಿಯಲ್ಲಿ ಸನ್ಮಾನ ಮಾಡಿದ್ರು. ಆ ಸನ್ಮಾನ ಸಭೆಯಲ್ಲಿ ಅವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಣ್ಣಲ್ಲಿ ನೀರಾಗ್ತಕ್ಕಂಥ ಒಂದು ದೃಶ್ಯ ಬಹುಶಃ ತಾವುಗಳು ಇವತ್ತು ನೆನಪಿಸ್ಕೋತೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವತ್ತು ನನಗೆ ನಡೆದಂಥ ಘಟನೆಗಳೇನಿದೆ ಅವೆಲ್ಲ ಕೆಟ್ಟ ಘಟನೆಗಳು ಕನಸುಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಮಾಡಲಿಕ್ಕೆ ಆಗಲಿಲ್ಲ. ಅದೇ ನಾನು ಮತ್ತು ಯಡಿಯೂರಪ್ಪನವರು ಜೊತೆಗೂಡಿ ಕೆಲಸ ಮಾಡಿದಾಗ ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಡಳಿತ ನಡೀತಾ ಇತ್ತು ನಿಮ್ಮೆಲ್ಲರ ಕಣ್ಣ ಮುಂದೆ ಇವತ್ತು ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎರಡೂ ಪಕ್ಷಗಳ ಹೊಂದಾಣಿಕೆ ಏನಿದೆ ಇದು ನ್ಯಾಚುರಲ್ ಅಲೈಯನ್ಸ್ ಅಂತಕ್ಕಂಥದ್ದನ್ನ ಎಲ್ಲರೂ ಚರ್ಚೆ ಮಾಡ್ತಾರೆ, ಬಿಜೆಪಿ ಜೆಡಿಎಸ್ನ ಹೊಂದಾಣಿಕೆ. ಅದಕ್ಕೆ ಕಾರಣ ಬಹುಶಃ 1977 ನಾವೆಲ್ಲ ರಾಜಕಾರಣದಲ್ಲೇ ಇರಲಿಲ್ಲ. 75ರ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಜೊತೆಗೂಡಿ ಭಾರತೀಯ ಜನಸಂಘ ಇರಬಹುದು, ಜನತಾ ಪಕ್ಷ ಇರ್ಬೋದು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಇವೆಲ್ಲ ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚನೆ ಮಾಡಿದ್ದೇನಿದೆ. ಅಲ್ಲಿಂದಲೂ ಈ ಎರಡೂ ಪಕ್ಷಗಳ ಸಂಬಂಧ ಇದೆ. ಇಲ್ಲಿ ಬೇರೆ ಬೇರೆ ನಾವು ಆದಂಥ ಸನ್ನಿವೇಶಗಳು ಬಂದರೂ ನಮ್ಮಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆಯಲ್ಲಿ ಸಮಸ್ಯೆಗಳಿಲ್ಲ. ಬಹುಶಃ 2018 ಚುನಾವಣೆಯಲ್ಲಿ ನಾನು ಅವತ್ತು ಸಹ ಬಿಜೆಪಿಯ ಜೊತೆಯಲ್ಲೇ ಹೊಂದಾಣಿಕೆಯಾಗಿ ಸರ್ಕಾರ ಆಗಬೇಕು ಅಂತ ಇದ್ದವನು. ಆದರೆ ನಾನು ಈ ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಅದು ಏನೇನು ನಡೆದಿದೆ ಅವೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯ. ಇವತ್ತು ಕರ್ನಾಟಕ ರಾಜ್ಯದ ಜನತೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಹೊಂದಾಣಿಕೆಯನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ದೇಶದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನಾಡಿನ ದೇಶದ ಜನತೆ ಈ ದೇಶಕ್ಕೆ ಒಂದು ಸುಭದ್ರವಾದಂಥ ಸರ್ಕಾರ ಮತ್ತು ಹಲವಾರು ಆರ್ಥಿಕ ಬದಲಾವಣೆಗಳನ್ನು ಜಾರಿಗೆ ತಂದು ಆತ್ಮನಿರ್ಭರ ಕಾರ್ಯಕ್ರಮದ ಮುಖಾಂತರ ದೇಶ ಇವತ್ತು ಸ್ವಾವಲಂಬಿಯಾಗಿ ವಿಶ್ವಕ್ಕೆ ಸರಿಸಾಟಿಯಾಗಿ ಇವತ್ತು ಈ ದೇಶ ಮುಂದುವರಿಬೇಕು ಅಂತಕ್ಕಂಥದ್ದು ದೇಶದ ಜನತೆಯ ಭಾವನೆಗಳೇನಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಮೂರನೇ ಬಾರಿಗೆ ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಬಹುಶಃ ಮೊನ್ನೆಯ ದಿನ ನಮ್ಮ ಕೇಂದ್ರದ ವಿದೇಶಾಂಗ ಸಚಿವರು ಈ ಸರ್ಕಾರ ರಚನೆಯಾದ ನಂತರ ಮೊದಲನೆಯ ಒಂದು G7 ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳು ಹೋದರು. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಅಲ್ಲಿ ಅವರಿಗೆ ಕೊಟ್ಟಂತ ಸ್ವಾಗತದ ಬಗ್ಗೆ ಇಟಲಿನಲ್ಲಿ ವಿದೇಶಾಂಗ ಸಚಿವರು ಚರ್ಚೆ ಮಾಡ್ತಾ ಇದ್ರು ನಮ್ಮೆಲ್ಲರ ಜೊತೆಯಲ್ಲಿ. ಅವರಿಗೆ ಯಾವ ರೀತಿಯ ಒಂದು ಗೌರವವನ್ನು ಅಲ್ಲಿ ಆ ಒಂದು ಇಟಲಿನಲ್ಲಿ ಬಂದಂತ ಹಲವಾರು ದೇಶಗಳ ಗಣ್ಯರು ಗೌರವವನ್ನು ಕೊಟ್ಟರು ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ಚರ್ಚೆಯನ್ನು ಮಾಡ್ತಾರೆ. ಇವತ್ತು ವಿಶ್ವದಲ್ಲೇ ನರೇಂದ್ರ ಮೋದಿಯವರ ಬಗ್ಗೆ ಅತ್ಯುತ್ತಮವಾದಂಥ ಒಂದು ವಿಶ್ವಾಸ ಭಾವನೆಗಳೇನಿದೆ ಇವತ್ತು ನಾವೆಲ್ಲರೂ ಅವರ ಒಂದು ನಾಯಕತ್ವದಲ್ಲಿ ದೇಶದ ಒಂದು ಭದ್ರತೆ ಇರಬಹುದು, ಈ ದೇಶದಲ್ಲಿ ಒಂದು ಉತ್ತಮವಂತ ಆಡಳಿತವನ್ನು ತರತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಸಹಕಾರವನ್ನ ನಾವೆಲ್ಲರೂ ನೀಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಕರ್ನಾಟಕದಲ್ಲಿ 19 ಸಂಸತ್ ಸದಸ್ಯರನ್ನ ನಾಡಿನ ಜನತೆಯನ್ನು ಆಶೀರ್ವಾದ ಮಾಡಿದ್ದಾರೆ. ಯಡಿಯೂರಪ್ಪನವರು ಮತ್ತು ದೇವೇಗೌಡರು ಈ ಒಂದು ವಯಸ್ಸಿನಲ್ಲೂ ಇಡೀ ರಾಜ್ಯದಾದ್ಯಂತ ದೇವೇಗೌಡರು ಎರಡು ಸಭೆಗೆ ಬಂದಿದ್ದು ಒಂದು ಭಾಗ ತುಮಕೂರು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬಂದಂತಿದ್ದಿರಬಹುದು. ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಅವರ ಒಂದು ಪ್ರವಾಸ ಏನು ಮಾಡಿದ್ದಾರೆ, ಈ 82ನೇ ವಯಸ್ಸಿನಲ್ಲಿ ಅವರ ಒಂದು ಹೋರಾಟ ಏನಿದೆ, ನಿಮ್ಮೆಲ್ಲರ
ಪರವಾಗಿ ಯಡಿಯೂರಪ್ಪನವ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು, ಇವತ್ತಿನ ಈ ಸಭೆಯಲ್ಲಿ ನಮಗೇನು ಸನ್ಮಾನ ನೀಡ್ತಾ ಇದ್ದೀರಿ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ, ಎಲ್ಲ ನಮ್ಮ ಶಾಸಕ ಮಿತ್ರರುಗಳು ಸೇರಿದ್ದೀರಿ, ಪಕ್ಷದ ಕಾರ್ಯಕರ್ತರು ಇದ್ದೀರಿ, ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ನಮಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿ ಕೇಂದ್ರ ಸರ್ಕಾರದ ಹಿರಿಯ ನಾಯಕರ ಜೊತೆ ಒಳ್ಳೆಯ ಉತ್ತಮವಂತಹ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ. ಸದಾನಂದ ಗೌಡರು ಹಿರಿಯರಿದ್ದಾರೆ, ಜಗದೀಶ್ ಶೆಟ್ಟರು ಹಿರಿಯರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಅನುಭವಗಳಾಗಿದೆ ಕೇಂದ್ರ ಸರ್ಕಾರದಲ್ಲಿ. ನಮ್ಮ ಮಂತ್ರಿ ಆಗದೇ ಇರ್ಬೋದು, ನಮ್ಮ ಬಾಗಲಕೋಟೆಯ ನಮ್ಮ ಹಳೆ ಸ್ನೇಹಿತರು ಗದ್ದೆಗೌಡರು ತುಂಬ ಅತ್ಯಂತ ಆತ್ಮೀಯರು ನಮಗೆ. ಇವರೆಲ್ಲರ ಒಂದು ಸೀನಿಯಾರಿಟಿ ಇದೆ. ನಮ್ಮ ಪಿ ಸಿ ಮೋಹನ್ ಸಹ ಈಗಾಗಲೇ 4 ಬಾರಿ ಆಯ್ಕೆ ಆಗಿದ್ದಾರೆ. ನಮ್ಮ ರಾಘವೇಂದ್ರ ಅವರು ಈ ವಯಸ್ಸಿನಲ್ಲೇ ಶಿವಮೊಗ್ಗದ ಜನತೆ ಅವ್ರನ್ನ 4 ಬಾರಿ ಆಯ್ಕೆ ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲರ ಒಂದು ತೀರ್ಮಾನಗಳು, ನಾವೆಲ್ಲ ಒಟ್ಟಾಗಿ ಒಂದು ಧ್ವನಿಯಾಗಿ ಒಂದು ಕಡೆ ರಾಷ್ಟ್ರದ ಅಭಿವೃದ್ಧಿ, ಮತ್ತೊಂದು ಕಡೆ ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯ ನಿರೀಕ್ಷೆಗಳನ್ನು ಜನತೆ ಏನಿಟ್ಟಿದ್ದಾರೆ, ಆ ನಿರೀಕ್ಷೆಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಜೊತೆಗೂಡಿ ನಾಡಿನ ಜನತೆಯ ಒಂದು ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಮಾನಸಿಕವಾಗಿ ನಾವೇನು ಸಿದ್ಧವಾಗಿದ್ದೇವೆ. ಇವತ್ತು ಇಲ್ಲಿಯ ಜನತೆಯ ಒಂದು ನಾಡಿನ ಜನತೆಗೆ ನ್ಯಾಯಯುತವಾಗಿ ಏನು ನಿರೀಕ್ಷೆಗಳನ್ನು ನಾವು ಈಡೇರಿಸಬೇಕಾಗಿದೆ ಅದೆಲ್ಲವನ್ನ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಹಲವಾರು ಸಚಿವರ ಮನವೊಲಿಸಿ ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಾಗ ಬಹುಶಃ ನಮ್ಮೆಲ್ಲರಿಗೂ ನಿಜವಾದಂಥ ಸನ್ಮಾನ ಸಿಕ್ಕಿದಾಗೆ ಅಂತಕ್ಕಂಥದ್ದು, ಅದರಲ್ಲಿ ಅರ್ಥಪೂರ್ಣವಾದಂಥ ಸನ್ಮಾನ ದೊರಕುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರಾಮಾಣಿಕವಾಗಿ ನಾವು ನಾಡಿಗೆ ಬರಬೇಕಾದಂಥ ನಮ್ಮ ಜನತೆಯ ಭಾವನೆಗಳಿಗೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳ ಒಂದು ಯೋಜನೆಗಳನ್ನು ನಾವೇನು ತರಬೇಕಾಗಿದೆ, ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು ಅಂತ ಇದ್ದೇವೆ. ಇವತ್ತು ಸೋಮಣ್ಣ ಅವರಿದ್ದಾರೆ, ಸೋಮಣ್ಣ ಅವರಿಗೆ ಪ್ರಮುಖವಾಗಿ ಅವರು ರಾಜ್ಯದ ಸಚಿವರಿದ್ದರು, ಪ್ರಮುಖವಾದಂಥ ಖಾತೆಗಳಿದೆ ರೈಲ್ವೆ ಇಲಾಖೆ ಮತ್ತು ಜಲಶಕ್ತಿ, ಆ ಎರಡೂ ಇಲಾಖೆಗಳು ಇವತ್ತು ನಮ್ಮ ರಾಜ್ಯಕ್ಕೆ ದೊಡ್ಡ ಮಟ್ಟದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅವಕಾಶಗಳಿದ್ದಾವೆ. ನಾವೆಲ್ಲ ಕೂತು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಶ್ರಮ, ನಿಮ್ಮ ದುಡಿಮೆ ಏನಿದೆ, ನೀವು ಪುನಃ ನಾಡಿನ ಜನತೆಯ ಮುಂದೆ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಯಾವುದೇ ರೀತಿಯ ಸಂಕೋಚವಿಲ್ಲದೆ ನಾವು ಈ ಕಾರ್ಯಕ್ರಮಗಳನ್ನು ತಂದಿದ್ದೇವೆ, ಈ ರಾಜ್ಯದ ಅಭಿವೃದ್ಧಿಗೆ ದುಡಿದಿದ್ದೇವೆ, ನಿಮ್ಮ ಆಶೀರ್ವಾದ ಸದಾ ಎರಡೂ ಪಕ್ಷಗಳ ಮೇಲೆ ಇರಬೇಕು ಅಂತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಇವತ್ತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಯಾತಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೊನ್ನೆ ನಡೆದಂಥ ಲೋಕಸಭೆಯ ಚುನಾವಣೆಯಲ್ಲಿ ನಾಯಕರುಗಳಿಗಿಂತ ಒಂದು ಹೆಜ್ಜೆ ಮುಂದೋಗಿ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು 28 ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿಮೆಯನ್ನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಕಂಡಾರೆ ಕಂಡಿದ್ದೇನೆ. ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕದ ಇರ್ಬೋದು, ನಮ್ಮ ಶಕ್ತಿಗಳು ಇಷ್ಟೇ ಇರಲಿ, ಹಳೆ ಕರ್ನಾಟಕ ಇರ್ಬೋದು, ಇವತ್ತು ನಮ್ಮ ಶಕ್ತಿ ಕಡಿಮೆ ಇರಲಿ ದೊಡ್ಡದಿರಲಿ, ಪ್ರಾಮಾಣಿಕವಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದು ಸಹೋದರ ಮನೋಭಾವದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ನಿಮ್ಮ ಶ್ರಮ ಏನಿದೆ ಆ ಶ್ರಮ ಇವತ್ತು ಪ್ರಮುಖವಾಗಿ ಸೇರಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ನಿಷ್ಠಾವಂತ ಎರಡೂ ಪಕ್ಷಗಳ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಪ್ರಥಮವಾಗಿ ಸೇರಬೇಕು. ಈ ಒಂದು ಗೆಲುವಿನ ಸಂಪೂರ್ಣವಾದಂಥ ಯಶಸ್ಸಿನ ಹಿನ್ನೆಲೆ ನಿಮ್ಮಗಳಿಗೆ ದೊರಕಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲೂ ಸಹ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ರೀತಿಯ ಸಣ್ಣ ಪುಟ್ಟ ಘರ್ಷಣೆಗಳಿದ್ದರೂ ನಮ್ಮ ನಮ್ಮ ಸ್ಥಳೀಯವಾಗಿ ಯಾವುದೇ ಕಾರಣಕ್ಕೂ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಮುಖಾಂತರ ಯಾವುದೇ ರೀತಿಯ ಒಂದು ಅಸೂಯೆ ಮನೋಭಾವಗಳಿಲ್ಲದೆ ಒಟ್ಟಾಗಿ ನಮ್ಮ ಕೆಲಸವನ್ನು ಒಟ್ಟಾಗಿ ಪಕ್ಷದ ಸಂಘಟನೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ದು ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ. ಎರಡೂ ಪಕ್ಷಗಳ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ದಿನಗಳು ನಮ್ಮ ಮುಂದೆ ಇರತಕ್ಕಂಥದ್ದು
ಮೈಸೂರು ಮತ್ತು ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಗಳಿರ್ಬೋದು ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯ ಚುನಾವಣೆಗಳು ಪ್ರಮುಖವಾಗಿ ನಮ್ಮ ಮುಂದೆ ಇರತಕ್ಕಂಥದ್ದು. ಬಹುಶಃ ನನ್ನ ಅಭಿಪ್ರಾಯದಲ್ಲಿ ನಾವು ಒಂದು ಒಳ್ಳೆಯ ರೀತಿಯ ಒಂದು ಹೊಂದಾಣಿಕೆಯಲ್ಲಿ ನಮ್ಮ ಲೋಕಸಭೆಗೆ ನಡೆಸಿದ್ದೇವೆ. ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ, ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ಥಾನಮಾನಗಳು ದೊರಕಬೇಕು ಅಂತಕ್ಕಂಥದ್ದು ಎಲ್ಲ ಕಾರ್ಯಕರ್ತರಲ್ಲಿ ಇರತಕ್ಕಂಥದ್ದು ಸಹಜ. ಆದರೆ ಇವತ್ತು ನಮ್ಮ ಗುರಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ರಾಜ್ಯದಿಂದ ಜನತೆ ತಿರಸ್ಕಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಜನತೆಯ ವಿಶ್ವಾಸವನ್ನು ಗಳಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಜೊತೆಗೂಡಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಕಳೆದ ಒಂದು ವರ್ಷದ ಕಾಂಗ್ರೆಸ್ನ ಆಡಳಿತವನ್ನು ನೋಡ್ತಾ ಇದ್ದೀರಿ, ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ. ನನಗೆ ನಿನ್ನೆ ಡೆಲ್ಲಿನಲ್ಲಿ ಯಾರೋ ಸ್ನೇಹಿತರು ಕೇಳ್ತಾ ಇದ್ರು, ಏನು ಕರ್ನಾಟಕದಲ್ಲಿ ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರಲ್ಲ ಅಂತ ಹೇಳಿ. ನಾನು ಅದಕ್ಕೆ ಒಂದು ಮಾತು ಹೇಳಿದೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ. ಹಿಂದೆ ಬುದ್ಧ ಒಂದು ಸಂದೇಶ ಕೊಟ್ಟರು, ಆಸೆಯೇ ದುಃಖಕ್ಕೆ ಮೂಲ ಅಂದರು. ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರು, ಅವರೇನು ಕೊಟ್ಟಿದ್ದಾರೆ ಸಂದೇಶ, ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತಕ್ಕಂಥ ಸಂದೇಶ ಕೊಟ್ಟುಬಿಟ್ಟಿದ್ದಾರೆ. ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತ ಹೇಳಿ. ಅದರಿಂದ ಇವತ್ತಿನ ಸರ್ಕಾರ ಜನಸಾಮಾನ್ಯರ ಮೇಲೆ ಏನು ಹೊರೆಯನ್ನು ಹೊರಿಸ್ತಾ ಇದ್ದಾರೆ, ಇದೆಲ್ಲವನ್ನ ಜನತೆ ಇವತ್ತು ಅವರಲ್ಲಿರ್ತಕ್ಕಂಥ ಅಸಮಾಧಾನಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಕೆಟ್ಟ ಸರ್ಕಾರವನ್ನು ಜನತೆಯೇ ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಿರಲಿ, ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಅವರನ್ನ ತಿರಸ್ಕಾರ ಮಾಡೋದ್ರ ಮುಖಾಂತರ ಮುಂದೆ ಒಂದು ಉತ್ತಮವಾದಂಥ ಜನಪರವಾದಂಥ, ಹಿಂದೆ ಯಡಿಯೂರಪ್ಪನವರು ನಾನು ಜೊತೆಗೂಡಿ ಅವರ ನಾಯಕತ್ವದಲ್ಲಿ ಸರ್ಕಾರ ಮಾಡಿದ್ದೇವೆ, ಆ ರೀತಿಯ ಒಂದು ಸರ್ಕಾರವನ್ನು ಈ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ವೇದಿಕೆ ಮುಖಾಂತರ ನಾನು ಬಯಸಿ, ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಒಡಕನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ನಾವು ಹೆಚ್ಚು ನಾವು ಕಡಿಮೆ ಅಂತಕ್ಕಂಥ ಒಂದು ಭಾವನೆಗಳು ನಮ್ಮಲ್ಲಿ ಯಾರಲ್ಲೂ ಇರೋದು ಬೇಡ. ನಾವೆಲ್ಲ ಒಂದು ಕುಟುಂಬದ ಅಣ್ಣ ತಮ್ಮಂದರಾಗಿ ಈ ರಾಜ್ಯದ ಅಭಿವೃದ್ಧಿ, ಅದರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರ ಶಕ್ತಿಯನ್ನು ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ನಮ್ಮ ಮನಸ್ಸಿನ ಮೇಲೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ಒಂದು ಸಂಶಯಗಳನ್ನು ಮೂಡಿಸ್ತಕ್ಕಂಥ ವಾತಾವರಣವನ್ನು ಯಾರಾದರೂ ನಿರ್ಮಾಣ ಮಾಡ್ತಕ್ಕಂಥದ್ದೇನಿದೆ ಅದು ಯಾವುದಕ್ಕೂ ಕಿವಿಗೂಡದೆ ಒಗ್ಗಟ್ಟಾಗಿ ಒಂದು ಕುಟುಂಬದ ಅಣ್ಣ ತಮ್ಮಂದ್ರ ಥರ ಎರಡು ಪಕ್ಷಗಳ ಕಾರ್ಯಕರ್ತರುಗಳು, ಎರಡು ಪಕ್ಷಗಳ ನಮ್ಮ ನಾಯಕರು ಒಂದಾಗಿ ಇವತ್ತು ಈ ರಾಜ್ಯದಲ್ಲಿ ಒಂದು ಜನಪರವಾದಂಥ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ತರಲಿಕ್ಕೆ ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲರೂ ಒಂದು ಮನಸ್ಸಿನಲ್ಲೇ ಆ ಒಂದು ಸಂಕಲ್ಪವನ್ನು ಇವತ್ತು ಮನಸ್ಸಿನಲ್ಲಿ ನಾವು ಮೂಡಿಸ್ತಕ್ಕಂಥ ಮುಖಾಂತರ ಈ ಸನ್ಮಾನವನ್ನು ಇವತ್ತು ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಎಲ್ಲರೂ ಸೇರಿ ಏನು ಎರಡೂ ಪಕ್ಷಗಳ ಶಾಸಕರುಗಳಿಗೂ ಆಹ್ವಾನ ಕೊಟ್ಟು, ಕಾರ್ಯಕರ್ತರಿಗೂ ಆಹ್ವಾನ ಕೊಟ್ಟು ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಒಂದು ಸಹೋದರ ಮನೋಭಾವದಲ್ಲಿ ಮುಂದಿನ ದಿನಗಳಲ್ಲಿ ಹೋಗ್ತಕ್ಕಂಥದ್ರ ಮುಖಾಂತರ ಈ ಒಂದು ಸನ್ಮಾನ ನಿಜವಾದಂಥ ಅರ್ಥ ನಮಗೆ ನಿಮಗೆ ಎಲ್ರಿಗೂ ದೊರಕಬೇಕು ಅಂತಕ್ಕಂಥ ಅಭಿಪ್ರಾಯ ಮತ್ತೊಮ್ಮೆ ನಿಮ್ಮ